नमस्कार एल्लरिगू चानल गे स्वागत ई होप एव्री वन इज फाइन नान रश्मि इरो वंदिष्ट जागदल्ले नमगिष्ट आगुवंतह गिडगळन्न बेळेसिकोंडिर्तीवि आदरे अदु कोतिगळु पारिवाळनो इल्ल अळिलो यावदाद्रू बंदु हाळ माड्तने इरुत्ते इदेल्लदरिंद नम्म गिडगळन्न हेगे कापाडिकोळ्ळबहुदु अंत ई वीडियोदल्लि स्वल्प माताडोण ನೀವೇನಾದರೂ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೇನಾದರೂ ಮತ್ತಷ್ಟು ಗಿಡಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ ನಮಗೆ ಇಷ್ಟ ಆಗುವಂಥ ಗಿಡಗಳನ್ನ ಒಂದಷ್ಟು ಬೆಳ್ಕೊಂಡಿರ್ತೀವಿ ಬಾಲ್ಕನಿನಲ್ಲಿಟ್ಟೋ ಇಲ್ಲ ಟೆರೆಸ್ ಮೇಲಿಟ್ಟೋ ಏನೋ ಒಂದು ಸಣ್ಣ ಪುಟ್ಟ ತರಕಾರಿ ಟೊಮೆಟೊ ಹಸಿಮೆಣಸಿನಕಾಯಿ ಈ ಥರ ಏನಾದರೂ ಬೆಳೆಸಿರ್ತೀವಿ ಈ ತರಕಾರಿ ಇಟ್ಬಿಟ್ರೆ ಅಂತೂ ಕೋತಿಗಳು ಬಿಡೋದೇ ಇಲ್ಲ ಇನ್ನೇನ್ ಟೊಮೆಟೊ ಹಣ್ಣ ಆಗ್ತಾ ಇದೆ ಅನ್ನೋಷ್ಟರೊಳಗೆ ಕಿತ್ತುಕೊಂಡು ಹೋಗ್ಬಿಟ್ಟಿರುತ್ತೆ ಇನ್ನು ಮನಿ ಪ್ಲಾಂಟ್ ಅರೇಕಪಾಮ್ ಜೇಡ್ ಅಥವಾ ಯಾವುದೇ ತರಹ ಸಕ್ಕಲೆಂಟ್ ಆಗಿದ್ರು ಕೋತಿಗಳು ಬಿಡೋದಿಲ್ಲ ಅದನ್ನ ಬುಡ ಸಮೇತನ ಕಿತ್ತು ಬಿಡುತ್ತೆ ಇನ್ನು ಪಾರಿವಾಳಗಳಂತೂ ಗಿಡದ ಮೇಲೆ ಬಂದು ಕುತ್ಕೊಂಡು ಗಿಡನೆಲ್ಲ ಮುರಿದು ಹಾಕ್ತಾ ಇರುತ್ತೆ ಇನ್ನು ಬಾಲ್ಕನಿಗೆ ನೆಟ್ ಹಾಕಿಸ್ಕೊಳ್ಳೋ ಅಂತವರು ಕಂಪ್ಲೀಟ್ ಆಗಿ ನೆಟ್ ಹಾಕಿಸ್ಕೊಂಡು ಕವರ್ ಮಾಡ್ಕೊಂಡಿರ್ತಾರೆ ಆದ್ರೆ ಎಲ್ಲರ ಮನೆಗೂ ಆ ತರ ಪ್ರೊವಿಷನ್ ಇರೋದಿಲ್ಲ ಕೆಲವೊಬ್ರು ಟೆರೆಸ್ ಫುಲ್ ನೆಟ್ ಹಾಕಿಸ್ಕೊಂಡು ಕವರ್ ಮಾಡ್ಕೊಂಡಿರ್ತಾರೆ ಬಟ್ ಎಲ್ಲರಿಗೂ ಆ ತರನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಇನ್ ಕೆಲವೊಬ್ರು ಮನೆಲಿ ಅದು ಓಡಾಡೋ ದಾರಿ ಆಗಿರುತ್ತೆ ಅಥವಾ ಅದೇ ದಾರಿ ಇಬ್ರು ಮನೆಗೆ ಶೇರ್ ಆಗ್ತಾ ಇರುತ್ತೆ ಹಾಗಾಗಿ ಅಲ್ಲಿಗೂ ನೆಟ್ ಹಾಕಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಟೈಮಲ್ಲಿ ನಾವು ಈ ತರ ಆಂಟಿ ಬರ್ಡ್ ನೆಟ್ ಅಂತಾರೆ ಅಥವಾ ಪಿಜನ್ ನೆಟ್ ಅಂತ ಹೇಳ್ತಾರೆ ಈ ತರ ನೆಟ್ ನ ಯೂಸ್ ಮಾಡಬಹುದು ಇದು ಪ್ಲಾಸ್ಟಿಕ್ ಅಲ್ಲೂ ಬರುತ್ತೆ ಇಲ್ಲ ಅಂದ್ರೆ ತಂತಿಲೂ ಬರುತ್ತೆ ತಂತಿಲಿ ತಗೊಳ್ಳೋರು ಸ್ವಲ್ಪ ನೋಡಿ ತಗೊಳ್ಳಿ ತುಕ್ಕಿ ಹಿಡಿಬಾರ್ದು ಆ ತರ ತಗೊಳ್ಳಿ ಇಲ್ಲ ಅಂದ್ರೆ ಈ ತರ ಫೈಬರ್ದು ತಗೋಬಹುದು ಇದು ನಿಮಗೆ ಆನ್ಲೈನ್ ಆಫ್ಲೈನ್ ಎಲ್ಲಾ ಕಡೆನೂ ಸಿಗುತ್ತೆ ಇದರ ಜೊತೆಗೆ ಕೇಬಲ್ ಜಿಪ್ ಟೈ ಯೂಸ್ ಮಾಡಿ ಹೇಗೆ ನಮ್ಮ ಗಿಡನ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅಂತ ನೋಡೋಣ ಇವಾಗ ಈ ಗಿಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಹಾಗಂತ ಇದನ್ನ ಯಾವಾಗಲೂ ಮನೆ ಒಳಗೆ ಇಟ್ಕೊಂಡಿರೋದಕ್ಕಾಗೋದಿಲ್ಲ ಆಚೆನೆ ಇಡಬೇಕು ಆಚೆ ಇಟ್ರೆ ಕೋತಿ ಅಂತೂ ಒಂದ್ ನಿಮಿಷದಲ್ಲಿ ಪೂರ್ತಿ ಕಿತ್ ಹಾಕ್ಬಿಡುತ್ತೆ ಹಾಗಾಗಿ ನಾನು ಈ ಗಿಡನ ನೆಟ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನೆಟ್ ನ ಪಾಟ್ ಸೈಜ್ ಗೆ ಉದ್ದ ಅಗಲ ಮೆಷರ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಗಿಡ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಕಟ್ಟರ್ ಇಂದ ಕಟ್ ಮಾಡ್ಕೋಬಹುದು ಈಸಿಯಾಗಿ ಕಟ್ ಆಗುತ್ತೆ ನೆಟ್ ನ ಕಟ್ ಮಾಡ್ಕೊಳ್ಬೇಕಾದ್ರೆ ಯಾವಾಗ್ಲೂ ಗಿಡ ಅವಾಗ ಯಾವ ಸೈಜ್ ಇದೆಯೋ ಅದಕ್ಕಿಂತ ದೊಡ್ಡದಾಗೆ ಮಾಡ್ಕೊಳ್ಳಿ ಅವಾಗ ಗಿಡ ಬೆಳೆಯೋದಕ್ಕೆ ಜಾಗ ಆಗುತ್ತೆ ಹಾಗೆ ಇದು ದೊಡ್ಡ ಗಿಡಕ್ಕೆ ಮಾಡಬೇಕು ಅಂತ ಏನಿಲ್ಲ ಎಷ್ಟು ಚಿಕ್ಕ ಗಿಡ ಇದ್ರೂ ಅದಕ್ಕೂ ಈ ತರ ಮಾಡ್ಕೊಳ್ಬಹುದು ನೆಟ್ ಗಿಡಕ್ಕಿಂತ ತುಂಬಾ ಉದ್ದ ಇದ್ರೆ ಉದ್ದನೂ ಕಟ್ ಮಾಡಿ ತೆಗೆದು ಬಿಡಬಹುದು ಅದಾದ್ಮೇಲೆ ಈ ತರ ಕೇಬಲ್ ಟೈ ಅಥವಾ ಬೈಂಡಿಂಗ್ ವೈರ್ ಇದ್ರೆ ಬೈಂಡಿಂಗ್ ವೈರ್ ಅಲ್ಲೂ ಸುತ್ತಕೋಬಹುದು ಒಟ್ಟಿನಲ್ಲಿ ಈ ನೆಟ್ ಓಪನ್ ಆಗದಲ್ಲೇ ಇರೋ ಹಾಗೆ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ಗಿಡಕ್ಕೆ ಮೇಲ್ಗಡೆಯಿಂದನೂ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೆಟ್ ಉದ್ದ ಜಾಸ್ತಿ ಇತ್ತು ಅಂತ ಕಟ್ ಮಾಡ್ಕೊಂಡಿದ್ನಲ್ಲ ಅದೇ ನೆಟ್ ನ ತಗೊಂಡು ನಾನು ಮೇಲ್ಗಡೆನೂ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕೋತಿನೋ ಪಾರಿವಾಳನೋ ಯಾವ್ದಾದ್ರು ಕೆಲವೊಂದ್ ಗಿಡ ಮಾತ್ರ ಹಾಳು ಮಾಡ್ತಾ ಇದೆ ಎಲ್ಲಾ ಗಿಡನೂ ಹಾಳು ಮಾಡ್ತಾ ಇಲ್ಲ ಅಂದಾಗ ಈ ತರ ನಾವು ಆ ಪರ್ಟಿಕ್ಯುಲರ್ ಆಗಿರೋ ಒಂದ್ ಗಿಡ ಮಾತ್ರನೇ ಕವರ್ ಮಾಡ್ಕೊಳ್ಬಹುದು ಮಿಕ್ಕಿದ ಗಿಡನ ಹಾಗೆ ಬಿಡಬಹುದು ಈ ತರ ಕವರ್ ಮಾಡ್ಕೊಂಡಾಗ ಅದೇನಾದ್ರೂ ಓಡಾಡೋ ದಾರಿ ಆಗಿದ್ರೆ ಈಸಿಯಾಗಿ ಓಡಾಡ್ಕೋಬಹುದು ಪ್ರತಿಯೊಂದ್ ಕಡೆನೂ ಕವರ್ ಮಾಡಿ ನೆಟ್ ಹಾಕಿ ಕ್ಲೋಸ್ ಮಾಡ್ಬೇಕು ಅನ್ನೋದೇನಿರೋದಿಲ್ಲ ಹಾಗೆ ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಬೀಳುತ್ತೆ ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ಇನ್ನು ಗಿಡಕ್ಕೆ ನೀರು ಗೊಬ್ಬರ ಏನಾದರೂ ಹಾಕಬೇಕು ಅಂದಾಗ ಇದನ್ನ ಈ ತರ ಎತ್ತಿಬಿಟ್ಟು ಗಿಡಕ್ಕೆ ನೀರು ಹಾಕಬಹುದು ಯಾಕೆಂದ್ರೆ ಈ ತರ ಗಿಡಗಳಿಗೆ ನಾವು ತುಂಬಾ ಕಡಿಮೆ ನೀರು ಹಾಕೋದ್ರಿಂದ ಆ ತರ ಎತ್ತ ಹಾಕಬಹುದು ಇಲ್ಲಾಂದ್ರೆ ಯಾವ್ದಾದ್ರೂ ಚಿಕ್ಕ ಪೈಪ್ ಇದ್ರೆ ಇದ್ರೊಳಗಿನೇ ಡೈಲಿ ನೀರು ಹಾಕೊಳ್ಬಹುದು ಇನ್ನು ಪಾಟ್ ಅನ್ನ ಎಲ್ಲಾದ್ರೂ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು ಅಂದಾಗ್ಲೂ ಅಷ್ಟೇನೆ ಇದನ್ನ ಆರಾಮಾಗಿ ಎತ್ತಿಬಿಟ್ಟು ಪಾಟ್ ನ ಶಿಫ್ಟ್ ಮಾಡ್ಕೋಬಹುದು ಆಮೇಲೆ ಕವರ್ ಮಾಡ್ಕೊಳ್ಬಹುದು ಈ ತರ ನೆಟ್ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕಾದ್ರೆ ಪಾಟ್ ಗಿಡ ಅವಾಗ ಏನ್ ಸೈಜ್ ಇದೆಯೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಅವಾಗ ಗಿಡ ಬೆಳೆಯೋದಕ್ಕೂ ಜಾಗ ಆಗುತ್ತೆ ನೀವು ಪದೇ ಪದೇ ಈ ನೆಟ್ ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಗಿಡ ಬೆಳೆಸ್ಬೇಕಾದ್ರೆ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ ಅದರಲ್ಲಿ ಇದು ಒಂದು ಪ್ರಾಬ್ಲಮ್ ಇದಕ್ಕೆ ಸಿಂಪಲ್ ಆಗಿ ಒಂದು ಸೊಲ್ಯೂಷನ್ ಹೇಳಿದ್ದೀನಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್.